ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸಾಮಾನ್ಯವಾಗಿ ದೇಶ ಅಂದರೆ ಅಲ್ಲಿ ರಾಜಧಾನಿ ಇರುತ್ತೆ, ವಿವಿಧ ರಾಜ್ಯಗಳು ಇರುತ್ತೆ, ಹಾಗೆ ಬೇರೆ ಬೇರೆ ಊರುಗಳು, ಅರಣ್ಯ ಪ್ರದೇಶ, ಜಲಪಾತಗಳು, ನೈಸರ್ಗಿಕ ಸಂಪತ್ತು, ವಿವಿಧ ರೀತಿಯ ಜನ ಇವರೆಲ್ಲ ಇರ್ತಾರೆ. ಆದರೆ ನಾವಿವತ್ತು ಮಾಹಿತಿ ನೀಡೋಕೆ ಬಂದಿರೋ ಈ ದೇಶದಲ್ಲಿ ಅರಣ್ಯ ಪ್ರದೇಶವೂ ಇಲ್ಲ, ಬೇರೆ ಬೇರೆ ರಾಜ್ಯಗಳೂ ಇಲ್ಲ. ಆದರೆ ಈ ದೇಶದಲ್ಲಿ ನಿಂತು ನೋಡಿದರೆ ಸುತ್ತಮುತ್ತ ಬರೀ ಸಮುದ್ರ ಮಾತ್ರ ಕಾಣಿಸುತ್ತೆ. ಅಲ್ಲದೆ ಜಗತ್ತಿನಲ್ಲಿರೋ ಈ ದೇಶ ಅತ್ಯಂತ ಚಿಕ್ಕ ದೇಶ ಎಂಬ ಪಟ್ಟಿಗೆ ಸೇರೋ ತವಕದಲ್ಲಿದೆ. ಅಷ್ಟಕ್ಕೂ ಆ ದೇಶ ಯಾವುದು, ಆ ದೇಶ ಹುಟ್ಟಿಕೊಂಡಿದ್ದಾದರೂ ಹೇಗೆ, ಇವೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಲ್ಲ, ಅದನ್ನು ಯಾವುದೋ ಬ್ರಿಡ್ಜ್ ಅಂದ್ಕೋಬೇಡಿ. ಸುತ್ತಲೂ ಸಮುದ್ರವಿದ್ದು ಸಮುದ್ರದ ಮಧ್ಯೆ ಎರಡು ಪಿಲ್ಲರ್ಗಳ ಮೇಲೆ ಒಂದಿಷ್ಟು ಜಾಗದಲ್ಲಿ ಆವರಿಸಿರೋ ಈ ಸ್ಥಳ ಒಂದು ದೇಶ ಅಂತ ಕರೆಸಿಕೊಳ್ತಾ ಇದೆ. ಇಷ್ಟಕ್ಕೂ ಬ್ರಿಡ್ಜ್ ರೀತಿ ಕಾಣಿಸೋ ಈ ದೇಶದ ಹೆಸರೇನು ಗೊತ್ತಾ? ಅದುವೇ ಸೀಲ್ಯಾಂಡ್. ಕೇವಲ 0.004 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರೋ ಇಷ್ಟು ಪುಟ್ಟ ಪ್ರದೇಶವನ್ನು ದೇಶ ಅಂತ ಇನ್ನೂ ವಿಶ್ವಸಂಸ್ಥೆ ಒಪ್ಪಿಕೊಂಡಿಲ್ಲ. ಆದರೂ ಕೂಡ ಈ ಸ್ಥಳವನ್ನು ಇಲ್ಲಿ ವಾಸಿಸುವ ಜನರೇ ತಮ್ಮದು ಸ್ವತಂತ್ರ ದೇಶವೆಂದು ಘೋಷಿಸಿಕೊಂಡು ಬಿಟ್ಟಿದ್ದಾರೆ. ಇನ್ನು ಈ ದೇಶ ಹೇಗೆ ಹುಟ್ಟಿಕೊಳ್ತು ಅಂತ ನೋಡೋದಾದರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ದೇಶದವರು ನೌಕಾಪಡೆ ಹಾಗೂ ವಾಯುಪಡೆಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ತಮ್ಮ ದೇಶದ ಸಫೋಲ್ಕ್ ಸಮುದ್ರ ತೀರದ ಬಳಿ ಈ ಸ್ಥಳವನ್ನು ಸ್ಥಾಪನೆ ಮಾಡಿದರು. ತಮ್ಮ ದೇಶದ ಅತ್ಯುನ್ನತ ಇಂಜಿನಿಯರ್ಗಳನ್ನು ಬಳಸಿ ಬ್ರಿಟನ್ ಈ ದೇಶ ಸಮುದ್ರದ ಮಧ್ಯೆ ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿಸಿ ಅಲ್ಲಿ ಯುದ್ಧದ ಸಂದರ್ಭದಲ್ಲಿ ಸೈನಿಕರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಕೂಡ ಮಾಡಿತು. ಆದರೆ ಎರಡನೇ ಮಹಾಯುದ್ಧ ಮುಗಿದ ನಂತರ ಬ್ರಿಟನ್ ಈ ಸ್ಥಳವನ್ನು ಯಾವುದಕ್ಕೂ ಉಪಯೋಗ ಮಾಡದೆ ಹಾಗೆ ಬಿಟ್ಟುಬಿಡ್ತು. ಆದರೆ 1965 ಜಾಕ್ ಮೋರ್ ಎಂಬುವವರು ತಮ್ಮ ಮಗಳು ಹಾಗೂ ಸಹಚರರ ಜೊತೆ ಬಂದು ಇಲ್ಲಿ ನೆಲೆಸಿ ಈ ಸ್ಥಳ ನನ್ನದು ಅಂತ ಘೋಷಣೆ ಮಾಡಿಕೊಂಡರು. ಆಮೇಲೆ ಅವರಿಬ್ಬರೂ ಸೇರಿ ಇಲ್ಲಿ ರೇಡಿಯೋ ಸ್ಟೇಷನ್ ಒಂದನ್ನು ಕೂಡ ಸ್ಥಾಪನೆ ಮಾಡಿದರು. ಈ ವಿಷಯವನ್ನು ತಿಳಿದು 1967 ಪ್ಯಾಡಿ ರಾಯ್ ಬೇಟ್ಸ್ ಅನ್ನೋ ನಿವೃತ್ತ ಸೇನಾಧಿಕಾರಿ ಜಾಕ್ ಮೋರ್ ಮತ್ತು ಅಲ್ಲಿದ್ದವರನ್ನೆಲ್ಲ ಓಡಿಸಿ ಅಲ್ಲಿ ತಮ್ಮದೇ ಆದ ಹೊಸ ರೇಡಿಯೋ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡಿದರು. ಅಷ್ಟು ಮಾತ್ರವಲ್ಲದೆ ರಾಯ್ ಬೇಟ್ಸ್ ತನ್ನನ್ನು ತಾವೇ ಪ್ರಿನ್ಸ್ ರಾಯ್ ಆಫ್ ಸೀಲ್ಯಾಂಡ್ ಅಂತ ಘೋಷಿಸಿಕೊಂಡು ತಮ್ಮ ಕುಟುಂಬದವರ ಜೊತೆ ವಾಸ ಮಾಡತೊಡಗಿದ್ರು. ಮುಂದೆ ರಾಯ್ ಬೇಟ್ಸ್ ಸೀಲ್ಯಾಂಡ್ಗೋಸ್ಕರ ಅಂಚೆ ಚೀಟಿಗಳು, ಪಾಸ್ಪೋರ್ಟ್ ಮತ್ತು ಕರೆನ್ಸಿಯನ್ನು ಸಹ ಬಿಡುಗಡೆ ಮಾಡಿದರು. ಅಲ್ಲದೆ 1975 ತಮ್ಮ ದೇಶಕ್ಕೆ ತಮ್ಮದೇ ಆದ ಸಂವಿಧಾನವನ್ನು ಕೂಡ ರಚನೆ ಮಾಡಿದರು. ಈ ದೇಶವು ಕೆಂಪು, ಬಿಳಿ ಮತ್ತು ಕಪ್ಪು ವರ್ಣವನ್ನು ಹೊಂದಿರುವ ಧ್ವಜವನ್ನು ರಾಷ್ಟ್ರಧ್ವಜವಾಗಿಸಿಕೊಂಡಿದ್ದು ಈ ದೇಶಕ್ಕೆ ತನ್ನದೇ ಆದ ರಾಷ್ಟ್ರಗೀತೆ ಕೂಡ ಇದೆ. ಅಂದಹಾಗೆ 2007 ರಾಯ್ ಬೇಟ್ಸ್ ಈ ದೇಶವನ್ನು ದಿ ಪ್ಯಾರೆಟ್ ಬೇ ಅನ್ನೋ ಅಂತರ್ಜಾಲ ವೇದಿಕೆಯ ಮೂಲಕ ಮಾರಾಟ ಮಾಡೋಕೆ ಯೋಚನೆ ಮಾಡಿದರು. ಈ ದೇಶವನ್ನು ಸ್ಪ್ಯಾನಿಷ್ ಮೂಲದ ಕಂಪನಿಯೊಂದು $906 million ನೀಡಿ ಕೊಂಡುಕೊಳ್ಳೋಕೆ ಸಿದ್ಧವಾಗಿತ್ತು. ಆದರೆ ರಾಯ್ ಬೇಟ್ಸ್ ಈ ಮೊತ್ತಕ್ಕೆ ಒಪ್ಪದ ಕಾರಣ ಈ ದೇಶ ಮಾರಾಟವಾಗದೆ ಹಾಗೆಯೇ ಉಳಿದುಕೊಂತು. ಮುಂದೆ 2012 ರಾಯ್ ಬೇಟ್ಸ್ ಮರಣಾನಂತರ ಅವರ ಮಗನಾದ ಮೈಕಲ್ ಬೇಟ್ಸ್ ಸೀಲ್ಯಾಂಡ್ನ ಅಧಿಕಾರವನ್ನು ವಹಿಸಿಕೊಂಡರು. ಇಷ್ಟು ಮಾತ್ರವಲ್ಲದೆ ಈ ದೇಶದ ಬಗೆಗಿನ ಕುತೂಹಲಕಾರಿ ಸಂಗತಿ ಏನಂದರೆ, ಈ ದೇಶ ತನ್ನದೇ ಆದ ಫುಟ್ಬಾಲ್ ತಂಡವನ್ನು ಕೂಡ ಹೊಂದಿದೆ ಅನ್ನೋದು. ಅಲ್ಲದೆ ಈ ದೇಶವು ಎಲ್ಲ ಆಹಾರ ಪದಾರ್ಥಗಳನ್ನು ಹೊರಗಡೆಯಿಂದ ಆಮದು ಮಾಡಿಕೊಳ್ತಿದ್ದು, ಈ ದೇಶದಲ್ಲಿ ಅಂದಾಜು 27 ಜನ ವಾಸವಾಗಿದ್ದಾರೆ.
ಮನಿ ಲಾಂಡ್ರಿಂಗ್ ಹಾಗೂ ಹವಾಲಾದಂತಹ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಆದಾಯವನ್ನು ಗಳಿಸಿಕೊಳ್ಳುತ್ತಿರುವ ಸೀಲ್ಯಾಂಡ್ ಪ್ರಸ್ತುತ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೂ ಪ್ರಾಶಸ್ತ್ಯವನ್ನು ನೀಡುತ್ತಿದೆ. ಮೈಕಲ್ ಬೇಟ್ಸ್ ಸೀಲ್ಯಾಂಡ್ ಅನ್ನು ವಿಶ್ವಸಂಸ್ಥೆ ಅಧಿಕೃತವಾಗಿ ದೇಶ ಅಂತ ಒಪ್ಪಿಕೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಆದರೆ ಸದ್ಯಕ್ಕಂತೂ ವಿಶ್ವಸಂಸ್ಥೆಯಾಗಲಿ ಅಥವಾ ಬೇರೆ ಯಾವ ದೇಶಗಳೇ ಆಗಲಿ ಸೀಲ್ಯಾಂಡ್ ಅನ್ನು ದೇಶ ಅಂತ ಒಪ್ಪಿಕೊಂಡಿಲ್ಲ. ಆದರೆ ಅಲ್ಲಿನ ಜನರ ಪ್ರಕಾರ ಇದೂ ಕೂಡ ಒಂದು ದೇಶ ಅಂತ ಕರೆಸಿಕೊಂಡಿದೆ. ಸ್ನೇಹಿತರೆ, ಇವಿಷ್ಟು ಸೀಲ್ಯಾಂಡ್ ಬಗ್ಗೆ ನಮಗೆ ದೊರೆತ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.